ಭಾರತದಿಂದ ಬರ್ತಾ ಇತ್ತು. ಈ ವಾಹನದ ವಿಶೇಷತೆ ಏನು ಅಂದರೆ ಇದರಲ್ಲಿ ದೊರೆತಿರುವಂತಹ ಮದ್ಯ ಗೋವಾದಲ್ಲಿರುವಂತಹ ಯಾವ ಡಿಸ್ಟ್ಲರಿ ಅಧಿಕೃತ ಡಿಸ್ಟ್ಲರಿಗಳಲ್ಲಿ ತಯಾರಾಗಿಲ್ಲ. ಇದು ನಕಲಿಯಾಗಿ ತಯಾರಾಗಿರುವಂತಹ ಮದ್ಯ. ಇದರಲ್ಲಿ ನಾವು ರಾಯಲ್ ಬ್ಲೂ ಅಂತ ಒಂದು ಮತ್ತು ಬ್ಲ್ಯಾಕ್ ಫಾಲ್ಕನ್ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಮದ್ಯ ದೊರೆತಿದೆ. ಇದು ಪಿಗಾಟ್ ಚಾಂಪಿಯನ್ ಆ್ಯಂಡ್ ಕಂಪನಿ ಅನ್ನುವಂಥ ಡಿಸ್ಟ್ಲರಿಯಲ್ಲಿ ತಯಾರಾಗಿದೆ ಅನ್ನೋದನ್ನು ಪ್ರಿಂಟ್ ಮಾಡ್ಕೊಂಡು ಬಾಟ್ಲ್ ಮೇಲೆ ಬಂದಿದ್ದಾರೆ. ಆದರೆ ಈ ಪಿಗಾಟ್ ಕಂಪನಿ ಅಥವಾ ಡಿಸ್ಟ್ಲರಿ ಅನ್ನೋಂಥದ್ದು ಗೋವಾದಲ್ಲಿ ಯಾವ ಡಿಸ್ಟ್ಲರಿ ಸಹ ಇಲ್ಲ ಅನ್ನೋದು ನಮಗೆ ಇಲ್ಲಿವರೆಗೂ ಬಂದಿರುವಂಥ ಮಾಹಿತಿ. ಹಂಗಾಗಿಬಿಟ್ಟು ಇದನ್ನು ನಕಲಿಯಾಗಿ ತಯಾರಿಸ್ಬಿಟ್ಟು ಕಳಿಸ್ತಾ ಇದ್ದರು. ಅತ್ಯಂತ ದೊಡ್ಡ ಪ್ರಮಾಣ ಇದು 18-wheeler ಲಾರಿಯಾಗಿದೆ. ಅದ್ರ ಜೊತೆಗೆ ಇದರಲ್ಲಿ 600 ಹೆಚ್ಚು ಮದ್ಯದ ಪೆಟ್ಟಿಗೆಗಳನ್ನು ಹೊಂದಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದರು. ಈ ಕಳ್ಳ ಸಾಗಾಣಿಕೆಗೆ ಅವರು ಹುಡುಕಿಕೊಂಡಿರುವಂತಹ ಮಾರ್ಗ ಏನು ಅಂತಂದರೆ ಇದರ ಮೇಲ್ಗಡೆ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣಿನ ಚೀಲಗಳನ್ನು ಹಾಕಿಕೊಂಡು ಬರ್ತಾಯಿದ್ರು. ಒಂದು ವೇಳೆ ದಾರಿಯಲ್ಲಿ ಯಾವುದಾದ್ರೂ ಮದ್ಯದ ಬಾಟಲ್ಲು ಒಡೆದು ಅದರಿಂದ ಮದ್ಯ ಹೊರಗಡೆ ಬಂದರೆ ಅದು ಈ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣು ಅಬ್ಸರ್ವ್ ಮಾಡಬೇಕು ಅನ್ನೋಂಥ ಉದ್ದೇಶ, ಜೊತೆಗೆ ಬೇರೆಯವರಿಗೆ ವಾಸನೆ ಗೊತ್ತಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇದನ್ನು ಕಳ್ಳ ಸಾಗಾಣಿಕೆ ಮಾಡ್ತಾಯಿದ್ರು. ಇದರಲ್ಲಿ ಅದಮ್ ಕುತುಬುದ್ದೀನ್ ಅನ್ನುವಂತಹ ಬಾಗಲಕೋಟೆ ಜಿಲ್ಲೆಯವರು ಮತ್ತು ಆಸಿಫ್ ರೆಹಮಾನ್ ಅನ್ನುವಂತಹ ಬಾಗಲಕೋಟೆ ಹಾಗೂ ಸವದತ್ತಿ ಜಿಲ್ಲೆಯ ತಾಲೂಕಿನವರು ಇಬ್ಬರೂ ಸಹ ಆರೋಪಿಗಳನ್ನು ನಾವು ಬಂಧಿಸಿದ್ದೀವಿ. ಹಂಗಾಗಿಬಿಟ್ಟು ಈ ಪ್ರಕರಣವನ್ನು ನಾವು ಕಾಕ್ತಿ ಬಳಿ ದಾಖಲಿಸಿ ಪ್ರಕರಣವನ್ನು ಪತ್ತೆ ಹಚ್ಚಿದ್ದೀವಿ. ನಮ್ಮ ಈ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುವಂತಹ ನಮ್ಮ ತಂಡಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ಇದು ಎಲ್ಲಿಗೆ ಹೋಗ್ತಾ ಇತ್ತು ಅಂದರೆ ಹೊರ ರಾಜ್ಯಕ್ಕೆ ಹೋಗ್ತಾ ಇತ್ತು. ಅದಂಗಾಗ್ಬಿಟ್ಟು ನಮಗೆ ಈಗ ಆಲ್ರೆಡಿ ಈ ಆರೋಪಿಗಳ ಬಳಿ ಸಿಕ್ಕಿರುವಂತಹ ಮೊಬೈಲ್ಗಳ ಬಳಿ ಯಾವ ವ್ಯಕ್ತಿಗೆ ಇದು ಮದ್ಯ ಸರಬರಾಜು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ. ಅದನ್ನು ತಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡಲ್ಲ ಅದನ್ನು, ಯಾಕಂದರೆ ಅವರನ್ನು ಬಂಧಿಸಬೇಕಾಗತ್ತೆ. ಆ ವ್ಯಕ್ತಿನ ನಾವು ಈ ಬಂಧಿಸುವ ಅಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ. ಇಲ್ಲ ಇಲ್ಲ, ಈ ಗಾಡಿ ಒಂದೇ ಹೋಗ್ತಾ ಇತ್ತು ಇವತ್ತು, ಬಟ್ ಈ ಗಾಡಿ ಹಿಂದೆ ಒಂದ್ಸರಿ ನಮ್ಮ ಕಣ್ ತಪ್ಪಿಸಿತ್ತು. ಹಂಗಾಗ್ಬಿಟ್ಟು ಇದನ್ನ ಈ ಸರಿ ನಮ್ಮ ಸಿಬ್ಬಂದಿ ಪ್ರಕರಣವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲ ಖಂಡಿತ, ಈಗ ಕಳೆದ ಕೆಲವು ದಿನಗಳಲ್ಲಿ ಮದ್ಯ ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಎಲ್ಲಾರನ್ನು ಕರೆದಿದ್ವಿ, ದಿನಪತ್ರಿಕೆಗಳಲ್ಲೂ ಸಹ ಬಂದಿತ್ತು. ಮತ್ತೆ ನಿಮಗೇನಾದ್ರೂ ಮಾಹಿತಿ ಗೊತ್ತಾಗಿಲ್ಲ ಅಂದ್ರೆ ಕಂಪಲ್ಸರಿ ನಿಮ್ಮ ಎಲ್ಲಾ ಟೀಮ್ಗೂ ಈ ಮಾಹಿತಿ ಕೊಡ್ತೀವಿ. ಈಗ ಇತ್ತೀಚೆಗೆ ಪ್ರಕರಣ ಭೇದಿಸಿರುವಂತಹ 3 ಲಾರಿಗಳ ತನಿಖೆ ಇರೋದ್ರಿಂದ ಇನ್ನೂ ಮದ್ಯ ನಾಶಪಡಿಸುವಂತ ಪ್ರಕ್ರಿಯೆ ಕೈಗೊಂಡಿಲ್ಲ. ಎಲ್ಲದೂ ಮಧ್ಯೆ ಹಂಗೆ ಗೋಡನ್ನಲ್ಲೇ ಇದೆ. ಅದನ್ನ ಇಲ್ಲ ಇಲ್ಲ ಖಂಡಿತ, ಕಾರಣ ಏನು ಅಂತಂದ್ರೆ ಇದನ್ನ ನೋಡಿ, ಈ ಬ್ರಾಂಡು ನೀವು ಆ ಥರ ಅನುಮಾನ ಬರ್ಬೇಕಂದ್ರೆ ಎಲ್ಲೂ ಸಹ ಹೊರಗಡೆ ನಮ್ಮಲ್ಲಿ ಸೀಸ್ ಆಗಿರೋಂತ ಬ್ರಾಂಡು ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಆ ಥರ ಅಲ್ಲ, ಇಲ್ಲಿವರೆಗೂ ಅಲ್ಲ. ಅದು ಕಳೆದ ಚುನಾವಣೆ ಸಂದರ್ಭದಲ್ಲಿ ವಶಪಡಿಸಿಕೊಂಡಂಥ ಮದ್ಯವನ್ನು ಮಾತ್ರ ನಾಶಪಡಿಸಿದ್ದೀವಿ. ಈಗ ಉಳಿದಿರುವಂಥ ಮದ್ಯನ ನಮ್ಮ ಅಬಕಾರಿ ಉಪಾಯುಕ್ತರು ರಜೆಯಲ್ಲಿರೋದ್ರಿಂದ ನಾಶಪಡಿಸುವಂಥ ಪ್ರಕ್ರಿಯೆಯನ್ನು ಕೈಗೊಂಡಿಲ್ಲ. ಈ ನಾಶಪಡಿಸುವಂಥ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ನಿಮ್ಮ ಸಮ್ಮುಖದಲ್ಲೇ ಮಾಡೋಕ್ಕೆ ನಿರ್ದೇಶನ ಕೊಟ್ಟಿದೆ. ನಕಲಿ ಮದ್ಯ ಎಷ್ಟು ಇದೆ ಸರ್? ಗೋವಾದಿಂದ ಬರುತ್ತಿರುವಂತಹ ಏನು ಮದ್ಯ ಇದೆ ಅಲ್ಲ ಸರ್, ಪ್ರತಿ ಸಲ ಹಿಡಿತಾ ಇದ್ದಾರೆ ಸರ್, 5-6 ಇದು ಕಳ್ಳ ಸಾಗಣೆ. ಬಟ್ ಇದು ಮುಂದಿನ ತನಿಖೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನ ಇಲ್ಲಿ ನೋಡಿ, ಅಲ್ಲ ಅಲ್ಲ, ಇದರ ಹಿಂದಿನ ರೂವಾರಿ ಯಾರು ಅಂತ ಈಗ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಗೊತ್ತಾಗಿದೆ. ಕಾರಣ ಇಷ್ಟೇ, ಇದು ಅಲ್ಲಿ ಅಧಿಕೃತವಾದಂತಹ ಡಿಸ್ಟ್ಲರಿ ಇಲ್ಲ. ಅಲ್ಲಿ ಅನಧಿಕೃತವಾಗಿ ತಯಾರು ಮಾಡಿರುವಂತಹ ವ್ಯಕ್ತಿ ಹೆಸರು ಗೊತ್ತಾಗಿದೆ, ಆ ವ್ಯಕ್ತಿನ ಈ ಪ್ರಕರಣದಲ್ಲಿ ಅಧಿಕೃತವಾಗಿ ಹಿಡಿದಿರುವಂತಹ. ಅದರಲ್ಲಿ ಏನಾಗಿದೆ ಅಂದ್ರೆ ಅಧಿಕೃತವಾಗಿ ಬರುವಂತಹ ಮದ್ಯ ಅಲ್ಲಿ ಡಿಸ್ಟ್ಲರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲು ಅನುಮತಿ ಇದೆ, ಮತ್ತೆ ಅಲ್ಲಿ ಲೋಕಲ್ ಅಲ್ಲಿ ಅವ್ರು ಮಾರಾಟ ಮಾಡೋಕ್ಕೂ ಅನುಮತಿ ಇದೆ. ಹಂಗಾಗಿಬಿಟ್ಟು ಲೋಕಲ್ ಅವ್ರನ್ನ ಸಾಗಾಟ ಮಾಡ್ತಾ ಇರೋರು ಯಾರು ಅನ್ನೋರನ್ನು ಬಂಧಿಸಿದೀವಿ. ಇಲ್ಲ ಇಲ್ಲ, ಜಾಲಗಳು ಡಿಫರೆಂಟ್ ಆಗಿದಾವೆ, ಒಂದ್ ಎರಡು ಜಾಲ ಇದಾವೆ. ಹಂಗಾಗ್ಬಿಟ್ಟು ಸಾಗಾಣಿಕೆ ಮಾಡುವಂತಹ ಒಂದು 2-3 ಜಾಲ ಇದ್ದವು, ಆ 2-3 ಜಾಲಕ್ಕೂ ಬಲೆ ಬೀಸಿದ್ದೀವಿ. ಆಲ್ಮೋಸ್ಟ್